ಈಗ ನಿಮಗೆ ಏನು ಬೇಕೋ ಆ ಉತ್ತರ ನಾನು ಕೊಡಲೋ, ನನ್ನ ಉತ್ತರ ನೀವು ತಗೊಂತೀರೋ? ಅಲ್ಲಲ್ಲ ಸರ್, ನಾನು ಕೇಳ್ತೇನೆ, ನಾನು ಫೈಟ್ ಮಾಡ್ತಾ ಇಲ್ಲ ಸರ್. ಅಯ್ಯೋ, ಸೊ ಇವಾಗ ನಾನು ಫಸ್ಟ್ ಲೈನಲ್ಲೇ ನಾನು ಅಂಡರ್ಲೈನ್ ಮಾಡ್ಕೊಂಡು ಬಂದೆ ಸರ್. ಇವಾಗ ಇನ್ನೊಂದು ಹೇಳ್ತೀನಿ, ನಾನು ಒಂದು ಪಕ್ಷದ ಪರವಾಗಿ ನಿಲ್ಲಕ್ಕೆ ಹೊರಟಿದ್ದೀನಿ ಅಂದರೆ ಖಂಡಿತವಾಗ್ಲೂ ನನ್ನ ಸ್ಟೇಟ್ಮೆಂಟ್ ಅದೇ ಇರುತ್ತೆ. ಅದಿಲ್ಲ ಅಂದಮೇಲೆ ನಾನು ಇಲ್ಲಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ, ಈ ವ್ಯಕ್ತಿ ನನಗೆ ಬಹಳ ಬೇಕಾದವರಾಗಿರೋದ್ರಿಂದ ಈ ವ್ಯಕ್ತಿ ಪರ ನಿಂತಿದ್ದೆ ಅನ್ನೋದು ಇಟ್ಸ್ ನಾಟ್ ಅ ಪೊಲಿಟಿಕಲ್ ಲೈನ್, ಇಟ್ ಈಸ್ ಅ ಕನೆಕ್ಟ್ ಐ ಹ್ಯಾವ್. ಅದನ್ನು ನೀಟಾಗಿ ಸ್ಪಷ್ಟಪಡಿಸ್ತಾ ಇದ್ದೀನಿ ಸರ್. ಅಲ್ಲ, ಯಾಕೆ ಈ ಪ್ರಶ್ನೆ ಎಲ್ಲ ಬಂದಿದ್ದಲ್ಲ, ಈಗ ಉತ್ತರ ಸಿಗ್ತಲ್ಲ ಸರ್. ಅದು ನನ್ನ ತಪ್ಪಲ್ವಲ್ಲ ಸರ್. ನೆಕ್ಸ್ಟ್ ಪಬ್ಲಿಕ್ ಟಿವಿ ಸರ್, ವಿಜಯ್ ಮುಗೀತು ಅವರು ಪಬ್ಲಿಕ್ ಟಿವಿ. ಕೂತ್ಕೊಳ್ಳಿ ಒಂದು ನಿಮಿಷ, ಎಲ್ಲರಿಗೂ ಅವಕಾಶ ಕೊಡ್ತೀರಿ. ನಾನು ನಿಮಗೆ ನಾನು ಮನೆ ಹತ್ರ ಅರ್ಧ ಗಂಟೆ ಮಾತಾಡಿದ್ದೀನಿ ಸರ್. ನೀವು ಅರ್ಧ ಗಂಟೆ ಮಾತಾಡಿದ್ರಿ ಮನೆ ಹತ್ರ, ಒಂದು ನಿಮಿಷ ನೆಕ್ಸ್ಟ್ ಅದಾದ್ಮೇಲೆ ಇವ್ರದ್ದಾದ್ಮೇಲೆ. ಸರ್ ನನಗೆ ಪಕ್ಷ ಕರೆದಿಲ್ಲ ಸರ್, ನನಗೆ ಇವರು ಇದ್ದ ರೆಡಿ. ಹೌದಾ ಸರ್? ಈಗ ಎಲ್ಲ ಒಂದೇ ನಿಮಿಷ ಕೂತ್ಕೊಳ್ಳಪ್ಪ, ನಾನು ಹೇಳ್ತೀನಿ ಕೇಳಿ. ನೋಡಿ, ಮುಖ್ಯವಾಗಿ ಸುದೀಪ್ ಅವರ ನಮ್ಮ ಸಂಬಂಧವನ್ನು ದಯವಿಟ್ಟು ರೆಸ್ಪೆಕ್ಟ್ ಮಾಡಿ. ನಂಬರ್ ಒನ್, ಅವರು ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿಲ್ಲ, ಆದರೆ ನಾನಿರುವಂಥ ಸ್ಥಾನ ಮತ್ತು ನನ್ನ ಪಕ್ಷಕ್ಕೆ ಬೆಂಬಲವನ್ನು ಕೊಡಲು ಬಂದಿದ್ದಾರೆ. ನನಗೆ ಅಂದರೆ ಅದರ ಅರ್ಥ, ನಾನು ಉತ್ತರ ಕೊಡ್ತಾ ಇದ್ದೀನಿ ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ನಾನು ಹೇಳ್ತೀನಿ, ಅವ್ರನ್ನ ಇದ್ರಿಗೆ ಇಟ್ಕೊಂಡು ಹೇಳ್ತಾ ಇದ್ದೀನಿ. ನೋಡಿ, ನನಗೆ ಇವತ್ತಿಂದ ಅಲ್ಲ, ಮೊದಲಿಂದನೂ ಕೂಡ ಈ ಸಂಬಂಧ ಇರ. ನಾನು ಮಾತಾಡಿದ್ದೀನಿ ಅವ್ರ ಹತ್ರ, ಎರಡು ಮೂರು ಸತಿ ಮಾತಾಡಿದ್ದೀನಿ. ನೀನು ನಮ್ಮ ಒಂದು ಪಕ್ಷ ಆಗಲಿ ಇದೊಂದಾಗಲಿ ನೀನು ಸೇರ್ಕೊಳ್ಳದೆ ಇದ್ದರೂ ಕೂಡ ನಿನ್ನ ಪ್ರಚಾರ ನಮಗೆ ಅಗತ್ಯ ಇದೆ ಅಂತ ನಾನು ಮಾತನಾಡಿದ್ದೀನಿ. ಅವ್ರು ಏನು ಹೇಳಿದ್ರು ಅಂದರೆ, ನಾನು ನಿಮಗೋಸ್ಕರ ನಾನು ಫಸ್ಟು ನಿಮಗೋಸ್ಕರ ನಾನು ಬೆಂಬಲ ಕೊಡ್ತೀನಿ, ಮತ್ತು ನೀವೇನು ಹೇಳ್ತೀರಾ ನಿಮಗೋಸ್ಕರ ನಾನು ಮಾಡೋಕ್ಕೆ ಸಿದ್ಧನಿದ್ದೇನೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಅದರ ಅರ್ಥ ಸ್ಪಷ್ಟವಾಗಿ ಹೇಳ್ತೀನಿ, ನನ್ನ ಜೊತೆಗೆ ನನ್ನ ಪಕ್ಷಕ್ಕೂ ಕೂಡ ಪ್ರಚಾರವನ್ನು ಈ ಚುನಾವಣೆಯಲ್ಲಿ ಮಾಡ್ತಾರೆ.